ನಾಲ್ಕು ವರ್ಷ ಆಗುತ್ತೆ ಅಂಬರೀಷ್ ಅವರು ನಮ್ಮನ್ನಾಗಲಿ, ಆದರೆ ಅಭಿಮಾನಿಗಳ ಒಂದು ಪ್ರೀತಿ ಇದೆಯಲ್ಲ ಅದು ಹೆಚ್ಚಾಗ್ತಾ ಬರ್ತಾ ಇದೆ ಹೊರತು ಎಲ್ಲೂ ಕಡಿಮೆ ಆಗ್ತಿಲ್ಲ. ಪ್ರತಿಯೊಂದು ವರ್ಷವೂ ನಾನು ಅದನ್ನೇ ಗಮನಿಸ್ತಾ ಇದ್ದೀನಿ. ಪ್ರತಿಯೊಂದು ವರ್ಷ ಇನ್ನೂ ಹೆಚ್ಚಿನ ಪ್ರೀತಿಯಲ್ಲಿ ಒಂದು ಹೆಚ್ಚಿನ ಒಂದು ಉತ್ಸಾಹದಿಂದ ಅಭಿಮಾನಿಗಳು ಇಲ್ಲಿಗೆ ಬರೋದಾಗಲಿ, ನಮ್ಮ ಜೊತೇಲಿ ಭೇಟಿ ಮಾಡಿ ಮಾತಾಡಿಸೋದಾಗಲಿ ನೋಡಿದ್ರೆ ನಿಜಕ್ಕೂ ಅಂಬರೀಷ್ ಅವರ ಜೀವನ ಸಾರ್ಥಕ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಗಳಿಸಿರುವಂಥ ಪ್ರೀತಿ ಇದೆಯಲ್ಲ ಅದೊಂಥರ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದೆ. ಎಸ್ ಮೇಡಮ್, ವಿಶೇಷವಾಗಿ ಒಂದು ವಿಷಯ ಇದೆ, ಅಭಿಷೇಕ್ ಅವ್ರಿಗೆ ಮದುವೆ ಅಂತೆ ಡಿಸೆಂಬರ್ ಅನ್ನೋದು ನಿಶ್ಚಿತಾರ್ಥ ಅಂತೆ, ಮನೇಲಿ ನೋಡಿರೋ ಹುಡುಗಿ ಮದುವೆ ಆಗ್ತಾರೆ. ಇದು ಪ್ರತಿ ವರ್ಷ ಈ ಥರ ನನಗೇ ಮಾಹಿತಿ ಕೊಡ್ತಾ ಇದ್ದೀರಾ ನೀವು, ಒಳ್ಳೆ ವಿಷಯಗಳಾಗಲಿ ನಾನು ಅದಾದಾಗ ಖಂಡಿತ ತಿಳಿಸ್ತೀನಿ. ಮೇಡಮ್, ನೀವೇನಾದರೂ ಅದ್ರ ಬಗ್ಗೆ ಆಲೋಚನೆ ಮಾಡಿರೋದು ಅವ್ರ ಜೊತೆ ಮಾತಾಡಿ? ನಾನು ಯಾವತ್ತೂ ಹೇಳಿದ್ದೀನಲ್ಲ, ನಾನು ಅಂಥ ಒಂದು ನಿರ್ಧಾರಗಳು ಏನಿದ್ರೂ ನಾನು ಅಬ್ಬಿಗೆ ಬಿಡ್ತೀನಿ ಹೊರತು ನನ್ನದೇ ಒಂದು ನಿರ್ಧಾರ ಅವನು ಫಾಲೋ ಮಾಡಬೇಕು ಅಂತ ನಾವು ಎಂದೆಂದೂ ಅನ್ಕೊಂಡಿಲ್ಲ, ಎಕ್ಸ್ಪೆಕ್ಟ್ ಮಾಡೋದೂ ಇಲ್ಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.